ಜೆಡಿಎಸ್ ನ ಒಂದು ಮತ ಕ್ರಾಸ್ ವೋಟಿಂಗ್ ಆಗುತ್ತೆ ಇದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಅಭಿನಂದನೆ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕೋಲಾರದ ಶ್ರೀನಿವಾಸ್ ಗೌಡ ವಿರುದ್ಧ ಕಿಡಿಕಾರದ್ರು ಹಾಗೆ ಮಾತನಾಡುವಂತ ಸಂದರ್ಭದಲ್ಲಿ ದಿ ಗ್ರೇಟ್ ರಮೇಶ್ ಕುಮಾರ್ ಅಂತಾನೂ ಕೂಡ ಮೆನ್ಷನ್ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ರಮೇಶ್ ಜೊತೆ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ ಕೋಲಾರದ ಜನತೆ ಇದಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ಎಚ್ ಡಿ ಕೆ ಅವರ ಆಕ್ರೋಶ ಇದೆ ಕೋಲಾರದ ಎಂಎಲ್ಎ ಶ್ರೀನಿವಾಸ್ ಗೌಡ ಕ್ರಾಸ್ ವೋಟ್ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಅದೊಂದು ಮತ ಮಿಸ್ ಆಗುತ್ತೆ ಅಂತ ಮೂವತ್ತೆರಡು ಜೆಡಿಎಸ್ ನ ಶಾಸಕರಲ್ಲಿ ಒಬ್ಬರು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ ವೋಟ್ ಹಾಕ್ಲಿಕ್ಕೂ ಮುಂಚೆನೆ ಈಗ ಅಧಿಕೃತವಾಗಿ ಜೆಡಿಎಸ್ ನ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಗೆಲ್ಲಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಎರಡನೆಯ ಮತವನ್ನು ಪ್ರಾಶಸ್ತ್ಯದ ಮತವನ್ನು ಹಾಕಬಾರದು ಯಾವ ಪಕ್ಷಕ್ಕೂ ಅಂತ ಹೇಳಿ ನನ್ನ ಸುದೀರ್ಘವಾಗಿ ಚರ್ಚೆ ಮಾಡಿ ನಿಮ್ಮ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ನೀವು ಎಲ್ಲ ಸೇರಿ ಇವತ್ತು ಸೆಕ್ಯುಲರ್ ಐಡೆಂಟಿಟಿ ಉಳಿಸಬೇಕು ಸೆಕ್ಯುಲರ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳೋರು ಈ ದೇಶದ ಸೆಕ್ಯುಲರ್ ವ್ಯವಸ್ಥೆಯನ್ನು ಸರ್ವನಾಶ ಮಾಡ್ತಾ ಇರತಕ್ಕಂಥದ್ದು ಇವತ್ತು ನಿಮ್ಮಂಥ ನಕಲಿ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ಹೇಳ್ಕೊಂಡು ಹೊರಟಿದ್ದೀರಿ ನಿಮ್ಮಿಂದ ಈ ಕೆಲಸ ಆಗ್ತಿದೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಚುನಾವಣೆಯಲ್ಲಿ ದೇಶದ ಜನತೆಗೆ ಸಂದೇಶ ಕೊಡ್ತಾ ಇದ್ದೀರಿ ನಿಮಗೆ ಅಭಿನಂದನೆಗಳು ಕ್ರಮ ಇದೇನು ಉಪಯೋಗಕ್ಕೆ ಬರಲ್ಲ ಕಳೆದ ಬಾರಿ 8 ಜನ ಕ್ರಾಸ್ ಮಾಡಿದಾರಲ್ಲ ಇದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೈನಾರಿಟಿ ಅಭ್ಯರ್ಥಿ ಸೋಲಿಸ್ಲಿಕ್ಕೆ ಏನಾದರೂ ಕ್ರಮ ತಗೊಳಕಾಯ್ತಾ ಇದು ಹೆಸರಿಗೆ ಸುಮ್ಮನೆ ಪಕ್ಷಾಂತರ ನಿಷೇಧ ಹೆಸರಿಗೆ ಡಿಸ್ಕ್ವಾಲಿಫಿಕೇಶನ್ ಒಂದು ಇದನ್ನ ಅಸ್ತ್ರ ಇಟ್ಟಿದ್ದಾರೆ ಇದು ಯಾವುದೇ ರೀತಿಯಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಕ್ಟ್ ಏನಿದೆ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು ಈ ಎರಡು ರಾಷ್ಟ್ರೀಯ ಪಕ್ಷಗಳು ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ಈ ಡಿಸ್ಕ್ವಾಲಿಫಿಕೇಶನ್ ಆ್ಯಕ್ಟ್ನ ಅವ್ರಿಗೆ ಬೇಕಾದಾಗೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಯಾವುದೇ ಅದಕ್ಕೆ ಏನದೇನು ಹೇಳ್ತಾರಲ್ಲ ಹಾವಿಗೆ ಹಲ್ಲಿಲ್ಲ ಅಂತ ಹೇಳಿ ಆ ರೀತಿಯ ಒಂದು ಡಿಸ್ಕ್ವಾಲಿಫಿಕೇಶನ್ ಆ್ಯಕ್ಟ್ಗಳಿವೆ ಅಲ್ಲ ಉಪಯೋಗ ಬರಲ್ಲ ನಾಡಿನ ಜನತೆ ಕೋಲಾರದಲ್ಲಿ ಇದೇ ಕಾಂಗ್ರೆಸ್ ನಾಯಕರುಗಳಿಗೆ ಇನ್ಕ್ಲೂಡಿಂಗ್ ಶ್ರೀನಿವಾಸ ಗೌಡರಿಗೆ ಮುಂದೆ ಚುನಾವಣೆಯಲ್ಲಿ ಬುದ್ಧಿ ಕಲಿಸ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ ಸರ್ ಈಗ ಪದೇ ಪದೇ ಇಂಥ ಅಡ್ಡಮತದಾನ ಇರ್ಬೋದು ಅಥವಾ ಈ ಪಕ್ಷ ಬಿಟ್ಟು ಹೋಗೋರು ಇರ್ಬೋದು ಇಂಥವಾದಾಗೆಲ್ಲ ಜೆಡಿಎಸ್ಗೆ ಹೊಡೆತ ಆಗ್ತಿದೆಯಲ್ವಾ ಸರ್ ಹೇಗೆ ಅದು ಏನೇ ಹೊಡೆತ ಆದರೂ ಮತ್ತೆ ಪುನಃ ಜೆಡಿಎಸ್ ಪಕ್ಷ ಜನತೆಯ ಆಶೀರ್ವಾದದೊಂದಿಗೆ ಪುಟಿದೆ ಮೇಲೆ ಇಳ್ತಾ ಇದೆ ಕಳೆದ ಬಾರಿ 8 ಜನ ಏನೋ ಒಂದು ಅಡ್ಡ ಮತದಾನ ಮಾಡಿದ್ರು ಅದರ ಪ್ರತಿಫಲ ಅದರಲ್ಲಿ ಎಷ್ಟು ಜನ ಆ ಕ್ಷೇತ್ರದ ಮತದಾರರು ಬುದ್ಧಿ ಕಲಿಸಿದ್ದಾರೆ ಅದು ಮತ್ತೆ ಈ ಚುನಾವಣೆಯಲ್ಲೂ ಸಾಬೀತು ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಪ್ರತಿಷ್ಠೆ ಅಲ್ಲ ನಾನು ನಿನ್ನೆಯ ದಿನವೂ ಸಹ ನಿನ್ನೆ ದಿನ ನಿರಂತರವಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳಿದೆ ಹೊಸ ಅಧ್ಯಾಯ ಈಗಲೂ ಪ್ರಾರಂಭ ಮಾಡಬೇಕು ನಿಮ್ಮ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಈ ದ್ವೇಷದ ಕಲ್ಮಶವನ್ನ ಸಂಪೂರ್ಣವಾಗಿ ತೆಗೆದಾಕಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಬೇಕು ಅನ್ನೋದಿದ್ರೆ ಸಿದ್ಧತೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದೆ ತಯಾರಾಗಿ ಅಂತ ಹೇಳಿ ಅದಕ್ಕೆ ಅವ್ರು ಒಪ್ಪಿಗೆ ಕೊಟ್ಟಿಲ್ಲ ಪಾಪ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು ನೀವು ಈ ಚುನಾವಣೆಯಲ್ಲಿ ಮತ ಕೊಡಿ ಮುಂದೆ ಕೂತ್ಕೊಂಡು ಮಾತಾಡೋಣ ಅಂತೇಳಿ ಮುಂದೆ ಯಾವ ರೀತಿ ಕೂತ್ ಮಾತಾಡ್ತಾರೆ ಅಂತಕ್ಕಂಥ ಹಿಂದೆ ನಮ್ಗೆ ಅನುಭವ ಆಗಿಲ್ವೇ ಆ ಅನುಭವ ನೋಡಿದಾಗ ಅವರಿಗೆ ಜಾತ್ಯತೀತ ಶಕ್ತಿಗಳು ಉಳಿಯೋದು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಜಾತ್ಯತೀತ ಶಕ್ತಿಗಳನ್ನು ದಮನ ಮಾಡ್ತಕ್ಕಂಥದ್ದಕ್ಕೆ ಬಿಜೆಪಿ ಬೇಕಿಲ್ಲ ಕಾಂಗ್ರೆಸ್ನ ನಡವಳಿಕೆಗಳು ಈ ದೇಶದಲ್ಲಿ ನಡೀತಾ ಇದೆ ಆದರೆ ಇವತ್ತು ಬಿಜೆಪಿಯ ಈ ದಮನಕಾರಿ ನೀತಿ ಏನಿದೆ ಕಾಂಗ್ರೆಸ್ನವರು ಅವ್ರ ಜೊತೆ ಹಿಂದುಗಡೆ ಅವ್ರಿಗೇನು ಎಲ್ಲ ರೀತಿ ಅವರ ಯಶಸ್ಸಿಗೆ ಕಾರಣ ಇದ್ದಾರೆ ಅದನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಿಂದ ಪ್ರಾರಂಭ ಆಗಿದೆ ಪ್ರಾದೇಶಿಕ ಪಕ್ಷಗಳು ಆಲ್ಟರ್ನೇಟ್ ಇವತ್ತು ಈ ದೇಶದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಮುಂದಿನ ಚುನಾವಣೆಯಲ್ಲಿ ಜನತೆ ಆಶೀರ್ವಾದದೊಂದಿಗೆ ಮೇಲ್ ಬರ್ತದೆ ನಾನೇ ಹೇಳಿದ್ದೀನಲ್ಲ ಬಿಜೆಪಿ ಗೆಲ್ಲಿಸ್ಲಿಕ್ಕೆ